ಸರ್ಕಾರಿ ನೌಕರರ ಸಂಘದ ಚುನಾವಣೆ ಆನೇಕಲ್ ತಾಲೂಕಿನಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟರಂದು ಸೋಮವಾರ ನಡೆಯಲಿದೆ ಆನೇಕಲ್ನ ಗುರುಭವನದಲ್ಲಿ ಮತದಾನ ನಡೆಯುತ್ತೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನ ನಡೆಯಲಿದೆ ಸರ್ಕಾರದ ವಿವಿಧ ಇಲಾಖೆಗಳ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಇದೇ ಸಂದರ್ಭದಲ್ಲಿ ಶಿಕ್ಷಕರ ಕ್ಷೇತ್ರದಿಂದಲೂ ಕೂಡ ನಾಲ್ವರು ಅಭ್ಯರ್ಥಿಗಳನ್ನು ಚುನಾಯಿಸಬೇಕಾಗುತ್ತದೆ ಏನು ಸರ್ಕಾರಿ ನೌಕರರ ಸಂಘದ ಬಗ್ಗೆ ನ್ಯಾಷನಲ್ ಆಕ್ಟಿವ್ ರಿಪೋರ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ವಿ ಆನಂದ್ ಕುಮಾರ್ ಅವರ ಆರೋಪ ಮಾಡಿದ್ದಾರೆ ಸರ್ಕಾರಿ ನೌಕರರ ಸಂಘದ ಅಂಗಡಿ ಮಳಿಗೆಗಳ ಬಾಡಿಗೆ ಹಣ ಎಲ್ಲಿ ಹೋಗ್ತಾ ಇದೆ ಇದರ ಆಡಿಟ್ ಇನ್ನೂ ಯಾಕೆ ಆಗಲಿಲ್ಲ ಎಂಬುದು ಶಿಕ್ಷಕರ ಯಕ್ಷ ಪ್ರಶ್ನೆಯಾಗಿದೆ ಈ ಬಗ್ಗೆ ವ್ಯಾಪಕವಾಗಿ ಅನುಮಾನ ಕಾಡ್ತಾ ಇದೆ ಹಲವು ಪದವಿ ಪ್ರಶಸ್ತಿ ಪಡೆದಿರುವ ಜಿ ರಂಗನಾಥ್ ಅವರ ಸಾಧನೆಗಳೇನು ಅಂತ ವಿಮರ್ಶೆ ಮಾಡಬೇಕಾಗಿದೆ ಇನ್ನು ಹಲವರು ಪುನಃ ಸ್ಪರ್ಧಿಸಿದ್ದು ಇವರ ಸಾಧನೆ ಮತ್ತು ಶಿಕ್ಷಕರಿಗೆ ಇವರು ನೀಡಿದ ಕೊಡುಗೆಗಳು ಶೂನ್ಯವಾಗಿದೆ ಆದರೂ ಈ ನಾಲ್ವರು ಪುನಃ ಎಲ್ಲ ಸಂಘಗಳಲ್ಲೂ ಅಧಿಕಾರಕ್ಕಾಗಿ ಹಾತೊರಿತಾ ಇದ್ದಾರೆ ಬುದ್ಧಿವಂತ ಶಿಕ್ಷಕ ಶಿಕ್ಷಕಿ ಬಂಧುಗಳೇ ಹೊಸಬರಿಗೆ ಅವಕಾಶ ನೀಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ಕನ್ನಡ ನ್ಯೂಸ್ ಚಾನೆಲ್ ಆನೆ